ಬಿಜೆಪಿ ಚುನಾವಣೆ ಗೆಲ್ಲಲು ಆರ್ಎಸ್ಎಸ್ ಮಾಸ್ಟರ್ ಪ್ಲಾನ್ ಮಾಡ್ತಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಲೋಕಸಭೆ ಚುನಾವಣೆ ಗೆಲ್ಲಲು ಆರ್ಎಸ್ಎಸ್ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಲೋಕಸಭಾ ಚುನಾವಣೆಗೆ ಈಗಿನಿಂದಲೇ ಸಜ್ಜಾಗುವಂತೆ ಸೂಚನೆಯನ್ನ ನೀಡಿದೆ. 20-25 ಸ್ಥಾನಗಳನ್ನ ಗೆಲ್ಲುವಂತೆ ಬಿಜೆಪಿಗೆ ಆರ್ಎಸ್ಎಸ್ ಮುಖಂಡರಿಂದ ಖಡಕ್ ಸೂಚನೆ ಹೋಗಿದೆಯಂತೆ. ಬೆಂಗಳೂರಿನಲ್ಲಿ 3 ಸ್ಥಾನಗಳನ್ನ ಗೆಲ್ಲಲು ಟಾರ್ಗೆಟ್ ಮಾಡಿದ್ದಾರಂತೆ ಬಿಜೆಪಿಯವರು ಅಂತ ಹೇಳಲಾಗ್ತಾ ಇದೆ. ಇನ್ನು ಸದಾನಂದಗೌಡ, ಶೋಭಾ ಕರಂದ್ಲಾಜೆ ಸೇರಿದಂತೆ ಹಲವರ ಕ್ಷೇತ್ರ ಬದಲಾವಣೆಯಾಗುವ ಸಾಧ್ಯತೆ ಕೂಡ ಇದೆಯಂತೆ. ಇನ್ನು ಶಿವಮೊಗ್ಗದಿಂದ ಬಿಎಸ್ವೈ ಪುತ್ರ ಬಿವೈ ರಾಘವೇಂದ್ರ ಹೆಸರಿನಲ್ಲಿ ಸಮ್ಮತಿ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಬಳ್ಳಾರಿ ಲೋಕಸಭೆ ಉಪಚುನಾವಣೆಗೆ ಶ್ರೀರಾಮುಲು ಸಹೋದರಿ ಜಯಶಾಂತಾ ಹೆಸರಿಗೆ ಒಪ್ಪಿಗೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಅದೇ ರೀತಿ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ದಾಸರಹಳ್ಳಿ ಮುನಿರಾಜು ಹೆಸರು ಶಿಫಾರಸಾಗಿದೆಯಂತೆ. ಎಸ್ಸಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ರಿಪೋರ್ಟರ್ ಮಸೂದ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮಸೂದ್, ಲೋಕಸಭೆ ಚುನಾವಣೆ ಗೆಲ್ಲಲು ಆರ್ಎಸ್ಎಸ್ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದ್ದಂತೆ ಯಾವ ರೀತಿಯಾದಂತಹ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ, ಇನ್ನು ಯಾರೆಲ್ಲ ಕ್ಷೇತ್ರ ಬದಲಾಗ್ತದೆ ಇಲ್ಲಿ ಅಂತ? ಪ್ರತಿಮಾ, ಸದ್ಯ ಬಿಜೆಪಿಯವರು ಲೋಕಸಭೆ ಚುನಾವಣೆಯತ್ತ ಕಣ್ಣು ನೆಟ್ಟಿದ್ದಾರೆ. ಈಗ ಅವ್ರ ಮುಂದೆ 3 ಲೋಕಸಭೆ ಉಪಚುನಾವಣೆ ಇದೆ, ಮತ್ತೆ ಮುಂಬರುವ ಲೋಕಸಭೆ ಚುನಾವಣೆ ಮಹಾಚುನಾವಣೆ ಇದೆ. ಸದ್ಯ ನಿನ್ನೆ ಒಂದು ಸಭೆಯನ್ನ ಆರ್ಎಸ್ಎಸ್ ನಾಯಕರು ಬಿಜೆಪಿ ಮುಖಂಡರ ಜೊತೆ ಮಾಡಿದ್ರು. ಆ ಒಂದು ಸಭೆಯಲ್ಲಿ ಒಂದಷ್ಟು ಟಾರ್ಗೆಟ್ ಗಳನ್ನ ಬಿಜೆಪಿ ನಾಯಕರಿಗೆ ಆರ್ಎಸ್ಎಸ್ ಮುಖಂಡರು ಕೊಟ್ಟಿದ್ದಾರೆ. ವಿಧಾನಸಭೆ ಚುನಾವಣೆಯಲ್ಲಿ 104 ಕ್ಷೇತ್ರ ಅಭ್ಯರ್ಥಿಗಳನ್ನ ಗೆದ್ರೂ ಕೂಡ, ಶಾಸಕರನ್ನ ಗೆದ್ರೂ ಕೂಡ ಸರ್ಕಾರ ರಚನೆ ಮಾಡಕ್ಕಾಗ್ಲಿಲ್ಲ. ಆ ಹಿನ್ನೆಲೆಯಲ್ಲಿ ಮುಂಬರುವ ಲೋಕಸಭೆ ಚುನಾವಣೆಗಳಲ್ಲಿ ಶತಾಯಗತಾಯ 28 ಲೋಕಸಭೆ ಕ್ಷೇತ್ರಗಳ ಪೈಕಿ 25 ಸ್ಥಾನಗಳನ್ನ ಗೆಲ್ಲಲೇಬೇಕು ಅನ್ನುವಂತಹ ಟಾರ್ಗೆಟ್ ಅನ್ನ ಆರ್ಎಸ್ಎಸ್ ನಾಯಕರು ಬಿಜೆಪಿ ನಾಯಕರು ಕೊಟ್ಟಿದ್ದಾರೆ. ಮತ್ತೆ ಅದಕ್ಕೂ ಮುಂಚೆ 3 ಲೋಕಸಭಾ ಉಪಚುನಾವಣೆಗಳು ಬರ್ತಾ ಇದ್ದಾವೆ. ಆ ಉಪಚುನಾವಣೆಗಳಿಗೂ ಕೂಡ ಈಗಿನಿಂದಲೇ ಸಂಭವನೀಯ ಅಭ್ಯರ್ಥಿಗಳ ಹೆಸರನ್ನು ಕೂಡ ಶಿಫಾರಸು ಮಾಡಿ ಈಗಿನಿಂದಲೇ ಎಲ್ಲಾ ಅಭ್ಯರ್ಥಿಗಳು ಕೂಡ ಕ್ಷೇತ್ರದಲ್ಲಿ ಕೆಲಸ ಮಾಡಿ ಶ್ರಮ ಹಾಕಿ ಪಕ್ಷ ಸಂಘಟನೆ ಮಾಡಿ 3 ಉಪಚುನಾವಣೆಗಳಲ್ಲಿ ಕೂಡ ಗೆಲುವು ಸಾಧಿಸಬೇಕು ಅನ್ನುವಂತಹ ಟಾರ್ಗೆಟ್ ಅನ್ನ ಆರ್ಎಸ್ಎಸ್ ನಾಯಕರು ಕೊಟ್ಟಿದ್ದಾರೆ. ಒಂದು ಶಿವಮೊಗ್ಗ, ಬಳ್ಳಾರಿ ಮತ್ತೆ ರಾಮನಗರ, ಮತ್ತೆ ಇನ್ನೊಂದು ಲೋಕಸಭಾ ಕ್ಷೇತ್ರ, ಈ 3 ಕ್ಷೇತ್ರಗಳನ್ನು ಕೂಡ ಗೆಲ್ಲಲೇಬೇಕು ಅನ್ನುವಂತಹ ಶತಾಯಗತೆ ಟಾರ್ಗೆಟ್ ಕೊಟ್ಟಿದೆ. ಮತ್ತೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲೂ ಕೂಡ 25 ಸ್ಥಾನ ಗೆಲ್ಲಬೇಕು ಅನ್ನುವಂತಹ ಸೂಚನೆ ಕೊಟ್ಟಿದ್ದಾರೆ. ಆ ಕ್ಷೇತ್ರಗಳಲ್ಲೂ ಕೂಡ ಸುಮಾರು 7-8 ಕ್ಷೇತ್ರಗಳಲ್ಲಿ ಸಂಭವನೀಯ ಅಭ್ಯರ್ಥಿಗಳ ಹೆಸರುಗಳನ್ನ ಆರ್ಎಸ್ಎಸ್ ನಾಯಕರು ಶಿಫಾರಸು ಮಾಡಿದ್ದಾರೆ. ಮತ್ತೆ ಉಳಿದ ಕ್ಷೇತ್ರಗಳಲ್ಲಿ ಹಾಲಿ ಸಂಸದರೇ ಮುಂದುವರಿಯಲಿ ಅನ್ನುವಂತಹ ಸೂಚನೆಯನ್ನು ಕೂಡ ಆರ್ಎಸ್ಎಸ್ ನಾಯಕರು ಕೊಟ್ಟಿದ್ದಾರೆ. ಈ ಪೈಕಿ ಪ್ರಮುಖವಾಗಿ ಬದಲಾವಣೆ ಆಗಿರುವಂತದ್ದು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಡಿವಿ ಸದಾನಂದಗೌಡ ಅವರ ಹೆಸರು ಉಡುಪಿ ಮತ್ತೆ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಶಿಫಾರಸು ಮಾಡಿದ್ದಾರೆ. ಅಲ್ಲಿ ಹಾಲಿ ಸದಸ್ಯ ಶೋಭಾ ಕರಂದ್ಲಾಜೆ ಅವರನ್ನ ಎಂಎಲ್ಸಿ ಅನ್ನುವಂತಹ ಸೂಚನೆಯನ್ನು ಕೂಡ ಆರ್ಎಸ್ಎಸ್ ನಾಯಕರು ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಒಂದಷ್ಟು ಕ್ಷೇತ್ರಗಳಿಗೆ ಒಂದಷ್ಟು ಹೆಸರುಗಳನ್ನ ತಮ್ಮ ಕಡೆಯಿಂದ ಆರ್ಎಸ್ಎಸ್ ನಾಯಕರು ಶಿಫಾರಸು ಮಾಡಿದ್ದಾರೆ. ಒಟ್ಟಾರೆ ಇವರ ಉದ್ದೇಶ ಲೋಕಸಭೆ ಚುನಾವಣೆಯಲ್ಲಿ 25 ಸ್ಥಾನಗಳನ್ನ ಗೆಲ್ಲಲೇಬೇಕು ಅನ್ನುವಂತಹ ಕಾರಣಕ್ಕಾಗಿ ಈ ತರ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಎಸ್ ಮಸೂದ್, ಈಗ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಆರ್ಎಸ್ಎಸ್ ಹಾಗೂ ಬಿಜೆಪಿ ಅವರ ಜೊತೆ ಅಷ್ಟೊಂದು ಒಳ್ಳೆಯ ರೀತಿಯಾದಂತಹ ಒಮ್ಮತ ಇರಲಿಲ್ಲ, ಇದೀಗ ಮತ್ತೆ ಲೋಕಸಭೆ ಚುನಾವಣೆಗೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ, ಈ ಬಗ್ಗೆ ಏನಾದ್ರೂ ಸಭೆಯನ್ನ ನಡೆಸಿ ಚರ್ಚೆ ಏನಾದ್ರೂ ನಡೆಸಿದ್ದಾರಾ ಹೇಗೆ? ಸದ್ಯಕ್ಕೆ ಆರ್ಎಸ್ಎಸ್ ನಾಯಕರ ಸಲಹೆಗಳನ್ನ ಬಿಜೆಪಿ ನಾಯಕರು ನನ್ನ ಕೇಳಿಸಿಕೊಂಡು ಬಂದಿದ್ದಾರೆ. ನಿನ್ನೆ ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪನವರು, ಕೇಂದ್ರ ಸಚಿವ ಅನಂತ್ ಕುಮಾರ್ ಅವರು, ಸಿಟಿ ರವಿ, ಆರ್ ಅಶೋಕ್, ಶೋಭಾ ಕರಂದ್ಲಾಜೆ, ಈ ತರ ಪ್ರಮುಖ ಬಿಜೆಪಿ ನಾಯಕರು ಆರ್ಎಸ್ಎಸ್ ಮುಖಂಡರ ಜೊತೆ ಸಭೆ ಮಾಡಿ ಚರ್ಚೆ ಮಾಡಿದ್ದಾರೆ. ಆರ್ಎಸ್ಎಸ್ ನಾಯಕರ ಏನ್ ಸಲಹೆ ಮತ್ತೆ ಸಂಭವನೀಯ ಅಭ್ಯರ್ಥಿಗಳ ಶಿಫಾರಸು ಇದೆಯಲ್ಲ, ಅದನ್ನ ಬಿಜೆಪಿ ನಾಯಕರು ಅವರು ಒಂದು ಸಭೆ ಮಾಡಿ ಅಂತಿಮ ತೀರ್ಮಾನ ತಗೋತಾರೆ. ಆ ತೀರ್ಮಾನವನ್ನು ಕೂಡ ಆರ್ಎಸ್ಎಸ್ ನಾಯಕರಿಗೆ ತಲುಪಿಸ್ತಾರೆ. ಸದ್ಯದಲ್ಲೇ ಆ ತೀರ್ಮಾನ ತಗೊಳ್ತಾರೆ. ಮತ್ತೆ ಆರ್ಎಸ್ಎಸ್ ನಾಯಕರ ಸಲಹೆಗಳನ್ನ ಅಷ್ಟು ಸುಲಭಕ್ಕೆ ತಳ್ಳ ಹಾಕಕ್ ಆಗಲ್ಲ ಬಿಜೆಪಿ ನಾಯಕರು. ಯಾಕೆಂತಂದ್ರೆ ಅಮಿತ್ ಶಾ ಅವರು ಕೂಡ ಖಡಕ್ ಸೂಚನೆ ಕೊಟ್ಟಿದ್ದಾರೆ, ನೀವೇನೇ ತೀರ್ಮಾನ ತಗೊಂಡ್ರು ಕೂಡ ಒಮ್ಮೆ ಆರ್ಎಸ್ಎಸ್ ನಾಯಕರ ಅಂದ್ರೆ ರಾಜ್ಯ ಆರ್ಎಸ್ಎಸ್ ಮುಖಂಡರ ಜೊತೆ ಚರ್ಚೆ ಮಾಡಿ ಕೈಗೊಳ್ಳಿ ತೀರ್ಮಾನಗಳನ್ನ ಅಂತ. ಆ ಹಿನ್ನೆಲೆಯಲ್ಲಿ ಬಿಜೆಪಿ ಅವರು ಏನೇ ತೀರ್ಮಾನ ಮಾಡಿದ್ರು ಕೂಡ ಆರ್ಎಸ್ಎಸ್ ಮುಖಂಡರನ್ನ ಸಹಭಾಗಿತ್ವ ಇಟ್ಕೊಂಡೇ ತೀರ್ಮಾನ ತಗೊಳ್ತಾರೆ. ನಿನ್ನೆ ಏನ್ ಸಭೆಯಲ್ಲಿ ಸಲಹೆಗಳನ್ನ ಕೊಟ್ಟಿದ್ದಾರೆ, ಆ ಸಂಬಂಧಪಟ್ಟಂತೆ ಬಿಜೆಪಿ ಅವರು ತೀರ್ಮಾನ ತಗೊಂಡು ಅದನ್ನ ಆರ್ಎಸ್ಎಸ್ ನಾಯಕರಿಗೂ ಕೂಡ ಮತ್ತೆ ಬಿಜೆಪಿ ಹೈಕಮಾಂಡ್ಗೂ ಕೂಡ ತಿಳಿಸ್ತಾರೆ. ಓಕೆ ಮಸೂದ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಲೋಕಸಭಾ ಚುನಾವಣೆಯನ್ನ ಗೆದ್ದೇ ಗೆಲ್ಬೇಕು ಅನ್ನುವಂತಹ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಇದೀಗ ಬಿಜೆಪಿ ಹಾಗೂ ಆರ್ಎಸ್ಎಸ್ ಅವರು ಜೊತೆಗೂಡಿ ಈ ರೀತಿಯಾದಂತಹ ಒಂದು ಪ್ಲಾನ್ ಅನ್ನ ಮಾಡಿದ್ವಂಥದ್ದು, ಹೇಗಾದ್ರೂ ಮಾಡಿ ಲೋಕಸಭೆ ಚುನಾವಣೆಯಲ್ಲಿ ಗೆಲ್ಬೇಕು. ಯಾಕಂತ ಹೇಳಿದ್ರೆ ವಿಧಾನಸಭೆ ಚುನಾವಣೆಯಲ್ಲಿ ಅವರಿಗೆ ಬಹುಮತ ಸಾಬೀತು ಮಾಡಲಿಕ್ಕೆ ಆಗ್ಲಿಲ್ಲ. ಹೆಚ್ಚು ಸೀಟನ್ನ ಬಿಜೆಪಿ ಅವರು ಪಡೆದ್ರೂ ಕೂಡ ಬಹುಮತ ಸಾಬೀತು ಪಡಿಸುವಲ್ಲಿ ಬಿಜೆಪಿ ವಿಫಲವಾಯಿತು. ಹಾಗಾಗಿ ಅಧಿಕಾರ ಅವರ ಕೈಯಿಂದ ತಪ್ಪಿತು. ಇನ್ನು ಮತ್ತೆ ಪುನಃ ಎಲ್ಲಾದ್ರೂ ಆಪರೇಷನ್ ಕವನಕ್ಕೆಲ್ಲ ಕೈ ಹಾಕಿದ್ರು, ಆದ್ರೆ ಅದ್ಯಾವುದ್ರಲ್ಲೂ ಕೂಡ ಅವರು ಸಕ್ಸಸ್ ಆಗ್ಲಿಲ್ಲ. ಹೀಗಾಗಿ ಏನು ಹೈಕಮಾಂಡ್ ನಿಂದ ಅವರಿಗೆ ಮತ್ತೆ ಪುನಃ ಈಗ ಅಸಮಾಧಾನ ಕೂಡ ಉಂಟಾಗಿತ್ತು ಈ ಒಂದು ಸಮ್ಮಿಶ್ರ ಸರ್ಕಾರದಲ್ಲಿ. ಅಂದ್ರೆ ಖಾತೆ ಹಂಚಿಕೆ ವಿಚಾರ ಇರಬಹುದು ಅಥವಾ ಸಚಿವ ಸ್ಥಾನ ಸಿಗುವಂತಹ ವಿಚಾರದಲ್ಲಿ ಆ ಸಂದರ್ಭದಲ್ಲಿ ಅಸಮಾಧಾನಗೊಂಡವರನ್ನ ಕೂಡ ಒಂದು ರೀತಿಯ ಸೆಳೆಯುವಂತಹ ಪ್ರಯತ್ನವನ್ನ ಮಾಡ್ಲಿಕ್ಕೆ ಹೊರಟಿದ್ರು. ಆದ್ರೆ ಹೈಕಮಾಂಡ್ ನಿಂದ ಅವರಿಗೆ ಆರ್ಡರ್ ಬಂತು. ಯಾಕಂತ ಹೇಳಿದ್ರೆ ಲೋಕಸಭೆ ಚುನಾವಣೆಯ ಮೇಲೆ ಇದು ಎಫೆಕ್ಟ್ ಆಗುತ್ತೆ. ನೀವೇನಾದ್ರೂ ಈಗ ಅಸಮಾಧಾನಗೊಂಡವರನ್ನ ಈ ಕಡೆ ಬರಮಾಡಿಕೊಂಡ್ರೆ, ಈ ಕಡೆ ಎಳೆಯುವಂತಹ ಪ್ರಯತ್ನವನ್ನ ಮಾಡಿದ್ರೆ, ಇವರು ಅಧಿಕಾರಕ್ಕಾಗಿಯೇ ಈ ರೀತಿ ಮಾಡ್ತಾರೆ ಬಿಜೆಪಿ ಅವರು ಅನ್ನುವಂತಹ ಒಂದು ಬ್ಯಾಡ್ ಇಂಪ್ರೆಷನ್ ಕ್ರಿಯೇಟ್ ಆಗ್ತದೆ ಅನ್ನುವಂತಹ ರೀತಿಯಲ್ಲಿ ಕೂಡ ಇದು ಮಾಡಿದ್ರು. ಹಾಗಾಗಿ ಲೋಕಸಭೆ ಚುನಾವಣೆಗೆ ಈಗಿನಿಂದಲೇ ಬಿಜೆಪಿ ಸಜ್ಜಾಗ್ತಾ ಇದೆ.